श्री 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 हरिश्चंद्र चक्रवर्ती श्री श्री महाराणी चंद्रमती देवी चिरंजीवी युवराज लोहिताश्व कुमार लोकैक प्रथम गुरु ऐकैक प्रथम कृत्य सारदे नम्म पादगळन्नु मुट्टि अपवित्र माडुत्तिरुवया निन्न राज्य मरांधकार बलगळवागि इल्लिगे तनक बंते महात्मा इष्टु आग्रहक्के नानु माडिद तप्पेनु तिळियलिल्ल नक्षत्रेश्वर ದುರಹಂಕಾರಿ ವಸಿಷ್ಠನ ಗರ್ಭಭಂಗ ಮಾಡಿಸಲೇಬೇಕು. ಹರಿಶ್ಚಂದ್ರನ ಬಾಯಲ್ಲಿ ಅಸತ್ಯವನ್ನು ಆರಿಸಲೇಬೇಕು. ಹರಿಶ್ಚಂದ್ರನಂತ ಮಹಾನುಭಾವನ ಬಾಯಲ್ಲಿ ಅಸತ್ಯ ಆಡಿಸೋದು ಕಷ್ಟ ಕಷ್ಟ ಕಷ್ಟ. ಕೃಷ್ಣವೇನು ಈ ವಿಶ್ವಾಮಿತ್ರನಿಗೆ ಸಾಧ್ಯವಾಗಿ ಯಾವುದೂ ಇಲ್ಲ. ಹೌದು, ಕೇಳ್ಬೇಕಾದನ್ನ ಸರಿಯಾಗಿ ಕೇಳ್ಬೇಕು, ಹಾಗೆ ಹೀಗೆ ಕೇಳ್ಬಾರ್ದು. ಎಲ್ಲಕ್ಕಿಂತಲೂ ಎತ್ತರವಾದ ಒಂದು ಆನೆಯ ಮೇಲೆ ಉತ್ತವಾದ ಒಬ್ಬ ಬಲವಂತ ಮನುಷ್ಯ ನಿಂತು ಕಬಡೆಯನ್ನು ಅಂತ ಆಕಾಶಕ್ಕೆ ಎಸ್ದ್ರೆ ಎಷ್ಟು ಮೇಲೋಗುತ್ತೋ ಅಷ್ಟೇ ಎತ್ತರ ಸುವರ್ಣ ರಾಶಿ ಕೇಳ್ಬೇಕು. ಸಾಕು ನಿನ್ನ ಬಡಬಳಿಕೆ, ಪ್ರಯಾಣಕ್ಕೆ ಸಿದ್ಧ ಮಾಡು. ಪಾಪಿ ನಿನ್ನ ರಾಜ ಪ್ರಧಾನಕಾರಿ ಇಲ್ಲಿ ತಕ್ಕ ಮತ್ತೆ ಮಹಾತ್ಮ ಇಷ್ಟು ಆಗ್ರಹಕ್ಕೆ ನಾನು ಮಾಡಿದ ತಪ್ಪೇನು ತಿಳಿಯಲಿಲ್ಲ. ಯಪ್ಪ ಪಾಪ ತಿಳಿದಂತೆ ವರಿಸು ಅಂದ್ರೆ ಒಲ್ಲೆ ಅಂತ ಕೈ ಹಿಡ್ಕೊಂಡೆ ಕೊಸರಿ ಹೊರಿಸಿದ ಇಟ್ಟಿಗಳಿಂದ ತಿನ್ನಿಸ್ತ. ಹರಿಶ್ಚಂದ್ರ ನಿನ್ನ ಅಧಿಕಾರ ನಮ್ಮಲ್ಲಿ ನಡೆಯದು. ನಯ ಭಯವಿಲ್ಲದೆ ನಮ್ಮ ಪ್ರಿಯ ಕುಮಾರಿಯನ್ನು ಕುಚ್ಚಿಕರಿಸಿ ಅವಮಾನಿಸಿದ್ದಕ್ಕೆ ಪ್ರತಿಯಾಗಿ ನಮ್ಮ ಶಾಪಕ್ಕೆ ಆಹುತಿಯಾಗು. ಬ್ರಹ್ಮರ್ಷೋತ್ತಮ ನಾನು ಮನಃಪೂರ್ವಕವಾಗಿ ತಮ್ಮ ಕ್ಷಮಾಪಣೆಯನ್ನು ಕೋರುತ್ತೇನೆ. ಶಾಂತಿಯಿಂದ ಅನುಗ್ರಹಿಸಿ. ನಿನ್ನ ವಿನಯ ನಿಜವಾಗಿದ್ದರೆ ನಮ್ಮ ಕೋಪ ಶಾಂತವಾಗಬೇಕಾದ್ರೆ ನಮ್ಮ ಆಜ್ಞೆಯನ್ನು ಶಿರಸ ವಹಿಸಲೇಬೇಕು. ಮಹಾತ್ಮನ ಕೋಪವನ್ನು ಶಿರಸ ವಹಿಸುವುದಕ್ಕೆ ನಾನು ಸಿದ್ಧವಾಗಿದ್ದೇನೆ. ರಾಜಕುಮಾರಿ ರಾಜಕುಮಾರಿ ಏನದು ಸರ್, ಏನಾಯ್ತು? ಮಹಾರಾಜನು ನಮ್ಮ ಆಸ್ಥಾನಕ್ಕೆ ಬಡಿದಿದ್ದಾರೆ, ಮಂತ್ರಿಗಳು ಇದ್ದಾರೆ, ಏನೋ ರಥವೇ ಎನ್ನುವಲ್ಲ ಮುಖ ಸತ್ಯ ಆಗಿ ಕಾಣುತ್ತಿದೆ. ಮಹಾರ ಪ್ರಭು ದಿಗ್ವಿಜಯರಾಗಿ ಜಯದಿಂದ ಹಿಂತಿರುಗಿಲ್ಲ. ನಮ್ಮ ರಾಜರು ಮಹಾಮುನಿಗಳಿಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ಮಂತ್ರಿಗಳೇ ಏನು ನಿಮ್ಮ ಮಾತು? ದೇವಿ, ಸತ್ಯಕೀರ್ತಿಯನ್ನು ಸಮಾಧಾನ ಪಡಿಸಲು ನಾನು ಅಸಮರ್ಥನಾಗಿದ್ದೇನೆ. ನಮ್ಮ ಮೇಲೆ ಅವರಿಗಿರುವ ವಾತ್ಸಲ್ಯ ಇಂತಹುದು. ಆದರೆ ಏನು ಮಾಡಲಿ, ಬೇರೆ ಮಾರ್ಗವಿರಲಿಲ್ಲ. ಪ್ರಾಣೇಶ್ವರ, ನೀವು ನನ್ನಲ್ಲಿ ಹೇಳಬೇಕಾದ ಅವಶ್ಯಕತೆಯಾದರೂ ಏನಿದೆ? ಯಾವುದೋ ಮಹಾನಾತ್ಮ ಸಂರಕ್ಷಣೆಗಾಗಿ ರಾಜ್ಯವನ್ನು ದಾನ ಮಾಡಿರುತ್ತೆ ಅಲ್ಲವೇ? ಅಪ್ಪಾಜಿ, ರಾಜ್ಯ ದಾನವು ಎಲ್ಲದಕ್ಕಿಂತ ದೊಡ್ಡದಲ್ಲವೇ? ಹೇ, ನಿಜ ಕುಮಾರ, ನಿಜ ಕೇಳಿದಿರ ಸತ್ಯಕೀರ್ತಿಗಳೇ. ಇಂತಹ ಕುಮಾರನು ಇಂತಹ ಧರ್ಮಪತ್ನಿಯು ಇರುವಾಗ ಬೇರೆ ರಾಜ್ಯವು ಐಶ್ವರ್ಯವು ಎಲ್ಲಕ್ಕೆ ಬೇಕು? ಇನ್ನು ನೀವು ನಿಶ್ಚಿಂತೆಯಾಗಿ ಮುನೀಶ್ವರ ಪಟ್ಟಾಭಿಷೇಕಕ್ಕೆ ಏರ್ಪಾಟು ಮಾಡಿ. ನಕ್ಷತ್ರೇಶ್ವರ, ನಕ್ಷತ್ರೇಶ್ವರ, ಅಯ್ಯೋ ಅಯ್ಯೋ.
ಒಂದೊಟ್ ನೀರ್ ಕೂಡ ಗತಿ ಇಲ್ಲದೆ ಸಾಯ್ತಾ ಇದ್ದೀನಿ, ನಿಮ್ ಸಾಲ ಹಿಂಗೆ ತೀರಿಸ್ತಾ ಇದ್ದೀನಿ, ನಿಮ್ ಸಹಾಯ ನಿಮ್ ಗುರುದಕ್ಷಿಣೆಯನ್ನ ಕಾಣ್ತಾ ಇದೆ. ಅಯ್ಯೋ, ಎಲ್ಲ ಮರುಭೂಮಿ ಹಾಗೆ ಕಾಣ್ತಿದೆ, ನೀರಿರೋ ಸ್ಥಳ ಕೂಡ ಕಾಣ್ತಿಲ್ವೇ. ಆ ಹರಿಶ್ಚಂದ್ರ, ನೀನ್ ಯಾಕೆ ಮಾತು ಹೇಳ್ತಾ ಇದ್ಯಾ ನಂಗ್ ಗೊತ್ತು, ನೀ ಸಿಕ್ಕಿದ್ರು ನಂಗ್ ತಂದು ಕೊಡಲ್ಲ. ಅಯ್ಯೋ, ನಿನ್ ಮೇಲ್ ಭಾರ ಹಾಕಿ ನಾನಲ್ಲಿಗ್ ಬಂದಲ್ಲಯ್ಯ. ನಾನ್ ಸತ್ತೋದ್ರೆ ನಿನ್ ಸಾಲ ಕೇಳೋರು ಯಾರು ಇದೆಲ್ಲ ಅನ್ಕೊಂಡಿದ್ಯಾ? ಅಯ್ಯೋ, ತಾವು ಸಂಕಟದಲ್ಲಿ ಏನೇನೋ ಮಾತನಾಡುತ್ತಿದ್ದೀರ, ಸ್ವಲ್ಪ ಧೈರ್ಯವಾಗಿ, ನಾನು ಹೋಗಿ ನೀರನ್ನ ಹುಡುತ್ತೀನಿ. ದೇವಿ ಅವರ ಯೋಗಕ್ಷೇಮವನ್ನು ನೋಡ್ತಾ ಇರಿ. ಅಮ್ಮ, ಏನ್ ಕಂದ? ನಂಗ ಬಾಯಕ್ಕೆ ಆಗ್ತಾ ಇದೆ ಅಮ್ಮ. ಸ್ವಲ್ಪ ಸಹಿಸಿಕೋ, ನಿನ್ ತಂದೆ ನೀರ್ ತರೋದಕ್ಕೆ ಹೋಗಿದ್ದಾರೆ, ಸ್ವಲ್ಪ ಸಹಿಸಿಕೋ. ನಿಮಗೆ ಯಾವ ಕಷ್ಟಗಳು ಬರದಂತೆ ನಾವು ನೋಡ್ಕೊಂಡ್ಬಿಡ್ತೀವಿ. ಅಯ್ಯೋ, ನನ್ ವಿಷಯ ಅಲ್ಲಮ್ಮ, ಸ್ವಲ್ಪ ಆ ಕಡೆ ನೋಡು. ನಿನ್ ಮಗ ಈ ಕಾಡಿನಲ್ಲಿ ಅನುಭವಿಸ್ತಿರೋದನ್ನ ನನ್ ಕಣ್ಣಿಂದ ನೋಡಲಾರೆ. ಆದ್ರಿಂದ ಅವ್ನ ಕಷ್ಟನ ಪರಿಹಾರ ಮಾಡ್ಬೇಕಾದ್ರೆ ತಾಯ ನೀನು ಏನಾದ್ರು ಯೋಚನೆ ಮಾಡ್ಬೇಕು. ಕಣ್ಣು ಬಂದಿದ್ದನ್ನೆಲ್ಲ ಅನುಭವಿಸಬೇಕು, ಬೇರೆ ಯೋಚನೆ ಮಾಡುವ ನಾವು ಯಾರು ಸ್ವಾಮಿ? ಎಲ್ಲ ದೇವರಿದ್ದಾನೆ. ಇದ್ದಾನೆ ಇದ್ದಾನೆ, ಅವನಿದ್ದು ಮಾಡ್ತಿರೋದು ಕಾಣಿಸ್ತಿಲ್ವಾ? ನೋಡಮ್ಮ, ಈಗ ನಮ್ ಗುರುಗಳು ಋಣ ತೀರಿಸ್ಬೇಕಾದವನು ನಿನ್ ಗಂಡ, ನೀನು ಅಲ್ಲ, ನಿನ್ ಮಗನೂ ಅಲ್ಲ. ನಿಮ್ಗೆ ತಕ್ಕಮ್ಮ ಈ ಅವಸ್ಥೆ. ನಕ್ಷತ್ರೇಶ್ವರ, ಅಯ್ಯೋ ಅಶ್ರು, ಹೊಟ್ಟೆ ಒಳಗು ಕೆಂಡೆ ಗೆಡ್ಸು ಅನ್ನೋದ್ರು ತಂದ್ಕೊಟ್ಟು ಬದಕ್ಸಪ್ಪ, ಬದಕ್ಸು. ಲೋಹಿತ, ಸ್ವಲ್ಪ ಇವರನ್ನು ನೋಡ್ಕೊಳ್ತಾ ಇರು, ನಾನು ಏನಾದ್ರು ತಗೊಂಡ್ ಬರ್ತೀನಿ. ಮಗು ಲೋಹಿತೇಶ್ವರ. ಏನ್ ಮಾಡ್ತಾ ಇದ್ಯಪ್ಪ? ತೂಕುರಿಸ್ತಾ ಇದ್ದೀನಿ. ಎಲೆ ಮೂರ್ಖ, ತೂಕುಡ್ತಾ ಇದ್ದೀನಿ ಅಂತ ನೂರಕ್ ನೂರ್ ಪಾಲ್ ಸತ್ಯ ಹೇಳ್ತೀಯಲ್ಲೋ, ಆ ತಂದೆ ಮಗನಲ್ವೇ ನೀನು. Good job, guys. Good job.